ಹಲೋ ಮೈ ವಿವರ್ಸ್, ಎಲ್ರು ಹೇಗಿದ್ದೀರಾ? ನಾನಂತ ಸೂಪರ್ ಆಗಿದ್ದೀನಿ. ಇವತ್ತು ನನ್ನ ವಿಡಿಯೋದಲ್ಲಿ ಸೆಲ್ಫ್ ಐಬ್ರೋ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡ್ಬೋದು. ಇಷ್ಟು ವರ್ಷನೂ ನಾನು ಪಾರ್ಲರ್ಗೆ ಹೋಗ್ದಲೆ ಹೇರ್ ಕಟ್ ಆಗಲಿ, ಫೇಷಿಯಲ್ ಆಗಲಿ, ಐಬ್ರೋಸ್, ಪೆಡಿಕ್ಯೂರ್, ಮೆನಿಕ್ಯೂರ್, ವ್ಯಾಕ್ಸ್ ಎಲ್ಲನೂ ನಾನೇ ಮಾಡ್ಕೊಳ್ಳೋದು. ಇದುವರೆಗೂ ನನ್ನ 20 ವರ್ಷ ಸರ್ವಿಸಲ್ಲಿ ಹೋಗಿಲ್ಲ. ಏಕೆಂದರೆ ನಾನು ಪಾರ್ಲರ್ಗೆ ಹೋಗಿದ್ದೆ ಫಸ್ಟ್ ಟೈಮ್ ನಾನು ಕಾಲೇಜ್ ಡೇಸಲ್ಲಿ ಐಬ್ರೋಗೆ ಅಂತ, ಅದೇ ಲಾಸ್ಟು ಮತ್ತೆ ನಾನು ಐಬ್ರೋಸ್ಗೆ ಅಂತ ಹೋಗೇ ಇಲ್ಲ. ಅಲ್ಲಿಂದನೂ ನಾನು ಒಬ್ಬಳೇ ಸೆಲ್ಫ್ ಮಾಡ್ಕೊಂಬಂದಿರೋದು. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಆಗ್ತಾಳ, ಬನ್ನಿ ನೋಡ್ಕೊಂಬರೋಣ. ನಾನು ಯೂಸ್ ಮಾಡ್ತಾ ಇರೋದು ಪ್ಲಕ್ಕರ್ ಯೂಸ್ ಮಾಡ್ತೀನಿ, ಮತ್ತು ಥ್ರೆಡ್ ಆರ್ಗ್ಯಾನಿಕ್ ಥ್ರೆಡ್, ಇದು ಐಬ್ರೋಗೆ ಅಂತಲೇ ಸಿಗುತ್ತಲ್ಲ ಅದು. ಮತ್ತು ಅದಕ್ಕೆ ನಾನು ಅದು ಪೌಡ್ರು ಯಾವುದಾದ್ರೂ ಯೂಸ್ ಮಾಡ್ಬೋದು. ಪೌಡ್ರು ಯೂಸ್ ಮಾಡೋ ಕಾರಣ ಒಂದೇ, ಆ ಸ್ವೆಟ್ ಆಗ್ತಾ ಇದ್ದರೆ ಹೇರು ರಿಮೂವ್ ಆಗೋ ಕಷ್ಟ ಆಗುತ್ತೆ, ಮತ್ತು ಪೇಯ್ನ್ ಕೂಡ ಕಡಿಮೆ ಅನಿಸುತ್ತೆ. ಆದ್ದರಿಂದ ಪೌಡ್ರು ಯೂಸ್ ಮಾಡ್ತೀವಿ. ನೆಕ್ಸ್ಟು ನಾನು ಅದಕ್ಕೆ ಐಬ್ರೋ ಬ್ರಷಿಂದ ಫಸ್ಟು ಎಕ್ಸ್ಟ್ರಾ ಹೇರ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಒಂದು ಎಕ್ಸ್ಟ್ರಾ ಹೇರ್ನ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ. ಫಸ್ಟು ಮೇಲ್ಗಡೆ ಶೇಪ್ ಎಲ್ಲ ಕಟ್ ಮಾಡಿಕೊಂಡು ನಂತರ ಥ್ರೆಡ್ಡಲ್ಲಿ ನಮಗೆ ಲೆಂತ್ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಥ್ರೆಡ್ನ ಕಟ್ ಮಾಡಿಕೊಂಡು ಗಂಟು ಹಾಕೋತೀನಿ. ನಿಮಗೆ ದಾರ ಚಿಕ್ಕದಾಯಿತು ದೊಡ್ಡದಾಯಿತು ಅಂದರೂ ಮತ್ತೆ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೆ ಆ ಥರ ನೋಡಿಕೊಂಡು ದಾರ ತಗೊಳ್ಳಿ. ನೋಡ್ತಿರ್ಬೋದು 5 ಸುತ್ತು ಸುತ್ತುಬಿಟ್ಟು ಆ ಥರ ಮೂಮೆಂಟ್ ಮಾಡೋದ್ರಿಂದ ಈಸಿ ಆಗುತ್ತೆ. ಮತ್ತು ಆ ಗಂಟು ಇದೆಯಲ್ಲ, ಗಂಟು ಯಾವಾಗಲೂ ನಮ್ಮ ಕೈಯ ಒಳಗಡೆ ಇರಬೇಕು, ಯಾವುದೇ ರೀತಿ ಸೆಂಟ್ರಿ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಈಗ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ತಿರ್ಬೋದು ಯಾವ ಥರ ಮಾಡ್ಕೋತಾ ಇದ್ದೀನಿ ಅಂತ. ಫಸ್ಟು ನಾನು ಸೆಂಟ್ರಲ್ಲಿ ಮತ್ತು ಮೇಲೆ ಐಬ್ರೋ ಮೇಲೆ ಎಲ್ಲ ನೀಟಾಗಿ ತೊಕ್ಕೊಂಬಿಡ್ತೀನಿ. ಇದು ನನಗೆ ಕಂಫರ್ಟಬಲ್ ಇರೋದ್ರಿಂದ ನಾನು ಆ ಥರ ಮಾಡ್ಕೋತೀನಿ. ಇನ್ನು ಪ್ಲಕ್ಕರಲ್ಲಿ ಕೂಡ ಮಾಡ್ಕೋಬೋದು. ನಾನು ಪ್ಲಕ್ಕರ್ ಯೂಸ್ ಮಾಡೋದು ಪುಟ್ ಪುಟ್ ಹೇರ್ ಇರುತ್ತಲ್ವ, ಅದರಿಂದ ಅದು ಮಾತ್ರ ನಾನು ಯೂಸ್ ಮಾಡ್ತೀನಿ. ನಿಮಗೆ ಈ ಥ್ರೆಡ್ ನಮಗೆ ಥ್ರೆಡ್ ಮಾಡೋಕ್ಕೆ ಬರಲ್ಲ ಅನ್ನೋರು ಪ್ಲಕ್ಕರಲ್ಲಿ ಯೂಸ್ ಮಾಡ್ಬೋದು. ಮತ್ತು ಈಗ ರೇಜರ್ ಕೂಡ ಸಿಗುತ್ತೆ, ರೇಜರಲ್ಲೂ ನೀವು ಮಾಡ್ಕೋಬೋದು. ಈಗ ತುಂಬ ರೇಜರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಆ ಥರ ಮಾಡ್ಕೋಬೋದು. ಈಗ ಮತ್ತೆ ನಾನು ಪೌಡ್ರ್ ಹಾಕ್ಕೊಂಡೆ, ಪೌಡ್ರ್ ಹಾಕ್ಕೊಂಡಿದ್ದು ಮತ್ತು ಹೇರು ನೀಟಾಗಿ ಕೂಡ ಕಾಣುತ್ತೆ, ಹಾಗೆ ಸ್ವೆಟ್ ಕೂಡ ಆಗ್ತಾ ಇರುತ್ತಲ್ವ, ಪೌಡ್ರ್ ಹಾಕ್ಕೊಳೋದ್ರಿಂದ ಸ್ವೆಟ್ಟು ಕಾಣಲ್ಲ. ಫಸ್ಟು ನಾನು ಮೇಲೆ ಶೇಪ್ ಕೊಟ್ಕೋತೀನಿ. ಈ ಥ್ರೆಡ್ಡಿಂಗಲ್ಲಿ ಮಾಡ್ಕೊಳ್ಳೋದು ನನಗೆ ಈಸಿ ಅನಿಸುತ್ತೆ, ಆದ್ದರಿಂದ ನಾನು ಥ್ರೆಡ್ಡಿಂಗೇ ಮಾಡ್ಕೋತೀನಿ. ಇನ್ನು ಕೆಲವರಿಗೆ ಥ್ರೆಡ್ಡಿಂಗು ಸ್ವಲ್ಪ ಪೇಯ್ನ್ ಆಗುತ್ತೆ ಅಂದ್ಬಿಟ್ಟು ಥ್ರೆಡ್ಡಿಂಗು ಬರ್ದಲೇ ಇರೋರು ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅವಾಗ ಪ್ಲಿಕ್ಕರ್ ಯೂಸ್ ಮಾಡ್ಬೋದು, ಮತ್ತು ಈಗ ರೇಜರ್ ಕೂಡ ಯೂಸ್ ಮಾಡ್ಬೋದು. ಆ ರೇಜರ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಜೆಲ್ ಅಪ್ಲೈ ಮಾಡಿಕೊಂಡು ರೇಜರ್ ಯೂಸ್ ಮಾಡೋದ್ರಿಂದ ನಿಮಗೆ ಪೇಯ್ನು ಮತ್ತು ಸ್ವಲ್ಪ ಸ್ಕ್ರ್ಯಾಚ್ ಆಗೋದು ಕಡಿಮೆ ಆಗುತ್ತೆ. ನನಗೆ ಇದೇ ಥ್ರೆಡ್ಡಿಂಗೇ ಕಂಫರ್ಟಬಲ್ ಇರೋದ್ರಿಂದ ನಾನು ಅಂತ ಥ್ರೆಡ್ಡಲ್ಲೇ ಇಷ್ಟು ವರ್ಷನೂ ಮಾಡ್ಕೊಂಬರ್ತಾ ಇರೋದು. ನೋಡ್ತಿರ್ಬೋದು ನೀವು ಕೆಳಗಡೆ ಕೂಡ ಶೇಪು ಯಾವ ಥರ ತೊಗೋತಾ ಇದ್ದೀನಿ ಅಂತ. ಪುಟ್ ಪುಟ್ಟಿಗೆ ತೊಗೊಂಡು ಸ್ವಲ್ಪ ಒಂದೊಂದು ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಮತ್ತು ಕೆಳಗಡೆ ಮಾಡ್ಕೋಬೇಕಾದ್ರೆ ತುಂಬಾ ಪೇಯ್ನು ಅನಿಸುತ್ತೆ. ಪೇಯ್ನ್ ಅನ್ನಿಸ್ದಾಗ ನಮಗೆ ಕಣ್ಣಲ್ಲಿ ನೀರು ಬರೋದು ಅದೆಲ್ಲ ಚಾನ್ಸಸ್ ಇರುತ್ತೆ. ಬಟ್ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ಅದರಿಂದ ನನಗೆ ಆ ಪೇಯ್ನ್ ಆಗ್ತಾ ಇರೋದು ಅದೆಲ್ಲ ಏನೂ ಅನ್ನಿಸ್ತಾ ಇಲ್ಲ. ನಿಮಗೆ ಅದು ಪೇಯ್ನ್ ಆಗ್ತಾ ಇದೆ ಅಂದರೆ ನಮಗೆ ಆ ಥ್ರೆಡ್ ಸ್ಕಿಪ್ ಮಾಡಿಬಿಟ್ಟು ನೀವು ಪ್ಲಿಕ್ಕರಲ್ಲಿ ಎರಡು ಐಬ್ರೋ ಮಾಡ್ಕೊಳ್ಳೋ ಪ್ಲಿಕ್ಕರಲ್ಲೂ ಮಾಡೋದ್ರಿಂದ ನಿಮಗೆ ಬರೋ ಸಮೇತ ಹೇರು ಬರುತ್ತೆ, ಮಧ್ಯ ಮಧ್ಯ ಕಟ್ ಆಗಲ್ಲ. ಫಸ್ಟ್ ಟೈಮ್ ಟೂ ಟೈಮ್ಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ಆಗಿ ನಾವು ಮಾಡ್ಕೋಬೇಕು ಅಂದಾಗ ಮಿರರ್ ಸ್ವಲ್ಪ ಪೇಯ್ನ್ ಕೂಡ ಆಗುತ್ತೆ, ಸ್ವಲ್ಪ ಕಷ್ಟ ಇದ್ದಾಗ ಮಾಡ್ಕೊಳ್ತಾ ನಮಗೆ ಅಭ್ಯಾಸ ಆಗುತ್ತೆ, ಇಲ್ಲಾಂದ್ರೆ ಪುಟ್ ಪುಟ್ ಹೇರ್ಗಳು ಕಾಣೋದಿಲ್ಲ. ಆದ್ದರಿಂದ ನಾನು ತುಂಬ ಹತ್ತಿರ ಹೋಗಿ ನಾನು ಮಿರರಲ್ಲಿ ನೋಡಿಕೊಂಡು ಮಾಡ್ಕೋತೀನಿ. ಈಗ ನೋಡ್ತಿರ್ಬೋದು ನೀವು ಆ ಐಬ್ರೋ ಎರಡೂ ಕೂಡ ಮಾಡಾಗಿದೆ, ಮೊದಲು ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ. ಫೈನಲಿ ನಾನು ಎಲ್ಲ ಐಬ್ರೋಸ್ ಆದಮೇಲೆ ನಾನು ಜೆಲ್ ಅಥವಾ ಮಾಯಿಶ್ಚರೈಸರ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ನೀವು ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡಿ. ನಾನು ಜೆಲ್ ಆಲ್ಮೋಸ್ಟ್ ನಾನು ಜೆಲ್ಲೇ ಯೂಸ್ ಮಾಡೋದು, ಅಲೋವೆರಾ ಜೆಲ್ಲು. ಅದನ್ನು ಸ್ವಲ್ಪ ಒಂದು ಬಟನ್ ಕ್ವಾಂಟಿಟೀಲಿ ತೊಗೊಂಡು
ಎರಡಕ್ಕೂ ಐಬ್ರೋಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಮಸಾಜ್ ಮಾಡ್ಕೋತೀನಿ. ಹಾಗೆ ಫೇಸು ಅಪ್ಪರ್ ಲಿಪ್ ಮಾಡ್ಕೊಂಡಿದ್ವಲ್ಲ, ಸೇಮ್ ಅಪ್ಪರ್ ಲಿಪ್ಗೆ ಎಲ್ಲನೂ ಫೋರ್ಹೆಡ್ಗೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಪ್ರೆಷರ್ ಪಾಯಿಂಟು ಬಿಡಿ. ಆಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಪಿಂಪಲ್ ಬರೋದು ಕಡಿಮೆ ಆಗುತ್ತೆ. ನೋಡ್ತಿರ್ಬೋದು ಈಗ ನನ್ನ ಐಬ್ರೋ ಕಂಪ್ಲೀಟ್ ಆಗಿದೆ, ಯಾವ ಥರ ಇದೆ ಅಂತ ಈಗ ನಾನು ತೋರಿಸ್ತಾ ಇದ್ದೀನಲ್ಲ. ಇದು ಬಂದು ಪೆಡಿಕ್ಯೂರ್ ಮೆನಿಕ್ಯೂರ್ ಸೆಟ್ಟು. ಇದಕ್ಕೆ ಬಂದು ಇದರ ಹಾಯಸ್ಸು ಬಂದು ಒಂದು 20 ವರ್ಷದ ಮೇಲೆ ಆಗ್ಬಿಟ್ಟಿದೆ. ಅದು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಹಳೇದಾಗಿದೆ ಅಂತ. ಇದೆಲ್ಲ ಯೂಸ್ ಅವಾಗಿಂದನೂ ಈಗಲೂ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿದ್ರಲ್ಲ ಐಬ್ರೋ ಮನೆಯಲ್ಲೇ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ಈಗ ಪಾರ್ಲರ್ಗೆ ಹೋಗಿ ಮಾಡ್ಕೋಬೇಕು ಅಂತ ನೆಸೆಸಿಟಿನೇ ಇರಲ್ಲ, ಎಲ್ಲನೂ ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಟೈಮು ಅಂತ ನಮಗೆ ಅಂತ ಕೊಡಬೇಕು ಅಷ್ಟೇ. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಒಂದು ಚಿಕ್ಕದಾಗಿ ಹೆಲ್ಪ್ಫುಲ್ ಇದೆ, ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ ಒಂದು ಚಿಕ್ಕ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ. ಇದೇ ಥರ ಮತ್ತೊಂದು ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.